ಸ್ನೇಹಿತರೆ, ಸ್ವಾಗತ ನನ್ನ ಚಾನಲ್ಗೆ. ಇವತ್ತು ಯಾವ ಮೂವಿ ಬಗ್ಗೆ ರಿವ್ಯೂ ಮಾಡ್ತಾ ಇದೀವಿ ಅಂದ್ರೆ ಚಕ್ಕಿ. ಒನ್ಲೈನರ್ ವಿಷಯಕ್ಕೆ ಬಂದ್ರೆ, ನಮ್ಮ ಹೀರೋ ಒಂದು ರಾಗಿ ಮಿಲ್ನ ನಡೆಸ್ತಾ ಇರ್ತಾರೆ. ಅವರಿಗೆ ಕರೆಂಟ್ ಬಿಲ್ಲು ಜಾಸ್ತಿ ಬಂದಿರತ್ತೆ. ಆ ಕರೆಂಟ್ ಬಿಲ್ನ ಕಮ್ಮಿ ಮಾಡ್ಸೋಕ್ಕೆ ಓಡಾಡಿದಾಗ ಅವರ ನಡೆಯೋ ವಿಚಾರಗಳೇನು, ಅವರು ಹೇಗೆ ಪ್ರಾಬ್ಲಮ್ಮಲ್ಲಿ ಸಿಗಾಕೊಂತಾರೆ, ಆ ಪ್ರಾಬ್ಲಮ್ಮಿಂದ ಹೇಗೆ ಹೊರಗೆ ಬರ್ತಾರೆ ಅನ್ನೋದನ್ನೆಲ್ಲ ಮೂವಿಯಲ್ಲಿ ತೋರ್ಸೋಕ್ಕೆ ಪ್ರಯತ್ನ ಮಾಡಿದ್ದಾರೆ. ಮೂವಿಯ ವಿಚಾರಕ್ಕೆ ಬಂದರೆ, ನಮ್ಮ ಯಾರು ಹೀರೋ ಇರ್ತಾರಲ್ಲ, ಆ ಕರೆಂಟ್ ಬಿಲ್ನ ತೋರ್ಸೋಕ್ಕೆ ಹೋಗೋ ಸನ್ನಿವೇಶದಲ್ಲಿ ಆಫೀಸಿಗೆ ಓಡಾಡ್ತಾ ಇರ್ತಾರೆ. ಆದರೆ ಏನು ಕೇರ ಮಾಡ್ತಾ ಇರಲ್ಲ ಆಫೀಸಲ್ಲಿ, ಸ್ವಲ್ಪ ರಿಯಲಿಸ್ಟಿಕ್ ಆಗಿ ತೋರ್ಸೋಕ್ಕೆ ಪ್ರಯತ್ನ ಮಾಡಿದ್ದಾರೆ. ಆಮೇಲೆ ಅವರು ಲಂಚನ ಕೇಳ್ತಾರೆ. ಆ ಲಂಚ ಅವನು ಕೊಡ್ತಾನೆ, ಅವನು ಕೈಯಲ್ಲಿ ಎಷ್ಟಾಗುತ್ತೆ, ಯಾಕಂದರೆ ಅವನು ಸ್ವಲ್ಪ ಮಿಡಲ್ ಕ್ಲಾಸಲ್ಲಿ ಇರ್ತಾನೆ. ಅವನ ಮನೆಗೆ ಅವನು ಒಬ್ಬ ಆಧಾರ ದುಡಿತಾ ಇರೋದು, ಬೇರೆ ಯಾರೂ ದುಡಿತಾ ಇರಲ್ಲ. ಅದೇ ಸಮಯದಲ್ಲಿ ಸಣ್ಣ ಒಂದು ಲವ್ ಸ್ಟೋರಿನೂ ಇರುತ್ತೆ. ಅವನು ಮದುವೆ ಆಗೋ ಸನ್ನಿವೇಶದಲ್ಲೂ ಇರ್ತಾನೆ. ಆ ಕಡೆ ಈ ಕಡೆ ಈ ಪ್ರಾಬ್ಲಮಿಂದ ಆ ಸನ್ನಿವೇಶ ಮದುವೆನೂ ಆಗೋಕ್ಕಾಗ್ತಾ ಇರಲ್ಲ, ಆ ಪ್ರಾಬ್ಲಮಲ್ಲಿ ಸಿಗಾಕೊಂಡಿರ್ತಾನೆ. ದುಡಿಮೆನೂ ಇರಲ್ಲ ಅವನ ಕೈಯಲ್ಲಿ. ಮತ್ತು ಅದೇ ಸನ್ನಿವೇಶದಲ್ಲಿ ಒಂದು ಇಂಟರ್ವಲ್ ಸೀನ್ ಬರುತ್ತೆ. ಅವನ ಮನಸಾಳದ ಮಾತು ಅಲ್ಲಿ ವ್ಯಕ್ತಪಡ್ತಾನೆ. ಆ ಸೀನು ಸಾಕಾದಾಗಂತೂ ಆ ಇಂಟರ್ವಲ್ ಟ್ವಿಸ್ಟು, ನಾನು ಅಂದ್ಕೊಂಡೆ ಏನೋ ಬೇರೆದಾಗತ್ತೆ ಅಂತ ಅಂದ್ಕೊಂಡೆ, ಆ ಬೇರೆದಿಂದ ಸ್ವಲ್ಪ ಬೇರೆ ಥರನೇ ತೆಗೆದಿದ್ದಾರೆ ಅನ್ಬೋದು ಆ ಇಂಟರ್ವಲ್ ಸೀನು. ನಿಮಗೆ ಸೆಕೆಂಡ್ ಹಾಫಿಂದ ನಿಮಗೆ ಕೋರ್ಟ್ ಕಚೇರಿ ಆ ಥರ ಸೀನ್ಸ್ಗಳು ನಡೆಯುತ್ತೆ. ಅವನು ಹೆಂಗೆ ಈ ಪ್ರಾಬ್ಲಮಿಂದ ರಿಟರ್ನು ರಿಟ್ರೀವ್ ಆಗಿ ಅವನು ಹೇಗೆ ನಿಭಾಯಿಸ್ಕೊಂಡು ಆಚೆ ಬರ್ತಾನೆ ಅನ್ನೋದನ್ನು ವಂಡ್ರಿಫುಲ್ ವೇಯಲ್ಲಿ ಪ್ರೆಸೆಂಟ್ ಮಾಡಿದ್ದಾರೆ ನಿಮಗೆ ಮೂವಿಯಲ್ಲಿ. ಮತ್ತು ಎಲ್ಲ ಕ್ಯಾರೆಕ್ಟ್ರೂ ಅವರವ್ರ ಏನೇನು ಕೊಟ್ಟಿದ್ದಾರೋ ಸಖತ್ತಾಗಿ ಮಾಡಿದ್ದಾರೆ. ನಮ್ಮ ಹೀರೋ ಆಗಲಿ, ಅವನ ದುಃಖ ತೋಡ್ಕೊಳ್ಳೋ ವಿಚಾರ ಆಗಲಿ, ಯಾರ ಸ್ನೇಹಿತರಾಗಲಿ, ಮತ್ತು ಆಫೀಸಲ್ಲಿ ವರ್ಕ್ ಮಾಡೋ ಎಂಪ್ಲಾಯೀಸ್ ಎಲ್ಲ ಆಗಲಿ, ಸಖತ್ತಾಗಿ ಕ್ಯಾರೆಕ್ಟರ್ನ ಬಿಲ್ಡ್ ಮಾಡ್ಕೊಂಡಿದ್ದಾರೆ, ಚೆನ್ನಾಗಿ ಮಾಡಿದ್ದಾರೆ. ಮತ್ತು ಮೂವಿ ನಮಗೆ ಎಷ್ಟಾಗುತ್ತೋ ಅಷ್ಟು ರಿಯಲಿಸ್ಟಿಕ್ ಆಗಿ ತೋರ್ಸೋಕ್ಕೆ ಪ್ರಯತ್ನ ಮಾಡಿದ್ದಾರೆ. ಯಾರು ನೋಡಿಲ್ಲ ಅಂದರೆ ದಯವಿಟ್ಟು ಹೋಗಿ ನೋಡಿ, ಇಂಥ ಮೂವೀಸ್ಗಳಿಗೆ ಸಪೋರ್ಟ್ ಮಾಡೋಣ. ಈ ಥರ ನಮಗೆ ಮೂವೀಸು ರಿಯಲಿಸ್ಟಿಕ್ ಮೂವೀಸು ಬರುತ್ತೆ. ಹಾಗೆ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ನನ್ನ ಚಾನಲ್ನ ಲೈಕು ಸಬ್ಸ್ಕ್ರೈಬು, ಹಾಗೆ ಬೆಲ್ ನೋಟಿಫಿಕೇಷನ್ ಆನ್ ಮಾಡಿ ಇದೇ ಥರ ವಿಡಿಯೋಸ್ಗಳಿಗೆ ಸ್ಟೇ ಟ್ಯೂನ್ ಆಗಿ ಮತ್ತೆ ಮುಂದಿನ ರಿವ್ಯೂ ಅಲ್ಲಿ ಸಿಗೋಣ.